شكري ايكي مون باين انتري شكري شكري ايكي مون باين انتري امدنين وارد شبط بين ايت شكري امدنين وارد شبط بين شكري نينين عدو دريوغن انك مولاقي نين صادرن نين مدد يادر او نين صادرن حبقل اللو بسوط مولاقي نينن نينن نهين تتوية قابلت دي مريا بيڑا سادو 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 يا طندمان رثيا أكند برد كندك أكند برد كندك كوهك كوتيلتيا پرابينا ماتشريا ماهاني پونا اي سو بلراج شكوني يودنيو نمغل سارسا سلام نوم سكتيك كارن كارتن ادا دورتا دورجادا دورنا دوريودن هندو نوم سكت نوم سكت ننا تبغي سهودر ننا جنب دات ننا نو ننا كغتني أكارا غرضن لرسي نينو نيدو تيدا تشتر بتشتر همسكالا تسبريش كوندر أبا ننا غندقية سيدة ودو آكراس ويا جدد ودو نرن آدي غلال لغو نرن آدي غلال لغو سينو سينو يند پرد بسددرو دوريودنا اندو نبك نیڑو تدد وندو هيدي اند وندو للي نیڑي نیند ನಮ್ಮಗಳ ಕುಕ್ಷಿ ಬಾಧೆಗಳು ನೀ ಗೊತ್ತಿರಲಿಲ್ಲ ದುರ್ಯೋಧನ ನೀ ಗೊತ್ತಿರಲಿಲ್ಲ ಆ ಘೋರ ಹಸಿವಿನಿಂದ ಆ ಘೋರ ಹಸಿವಿನಿಂದ ನಿನ್ನನ್ನು ಸ್ಮರಿಸುತ್ತ ನಿನ್ನನ್ನು ಶಪಿಸುತ್ತ ಶಪಿಸುತ್ತ ನಿನ್ನ ಮೇಲಿನ ಹಾಗೇನು ತೀರಿಸಲೇಬೇಕೆಂದು ಅವರೆಲ್ಲರೂ ಅವರೆಲ್ಲರೂ ನಿರ್ಧರಿಸಿ ಆ ಹಿಡಿ ಕೋಳನ್ನು ನನ್ನಪ್ಪನಿಗರ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಸ್ಮೃತಿ ಪಟಲದಲ್ಲಿ ಆ ಚಳಿಯದೆ ಉಳಿದು ನಿರಂತರವೂ ತುಟುಕುಚನೆಯ ಬಡಭಾಗ್ನಿ ಜ್ವಾಲೆಯಿಂದ ನಂದು ಬೆಂದು ಜರ್ಜರಿತವಾಗುತ್ತಿರುವ ನನ್ನ ಶರೀರವನ್ನು ಅಣು ಅಣುವಾಗಿ
ತೊಂದರಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬಿ ಬಿರುವಾಕ್ಯಗಳ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ನಿಲ್ಲಲು ಅಸಾಧ್ಯ. ದುರ್ಯೋಧನ ನನ್ನಲ್ಲಿ ನಿಲ್ಲಲು ಅಸಾಧ್ಯ. ಆದರೆ ಆದರೆ ನಿನ್ನ ಮೇಲಿನ ಸೇಡಿನ ಜ್ವಾಲೆಯು ಧಗ ಧಗನೆ ಹೊತ್ತಿ ಹುರಿಯುತ್ತಿರುವುದು, ಧಗ ಧಗನೆ ಹೊತ್ತಿ ಹುರಿಯುತ್ತಿರುವುದು. ಏ ದುರ್ಯೋಧನ, ನಾನು ನಿನ್ನ ಹಿತೈಷಿ ಎಂದು ಭಾವಿಸಿದೆಯಾ? ಎಲ್ಲ ಎಲ್ಲ ನಿನ್ನ ವಂಶವನ್ನು ಸಮೂಲವಾಗಿ ನಾಶ ಮಾಡುವನೆಂದು ಶಪಥವನ್ನು ಮಾಡಿದವನು, ಶಪಥವನ್ನು ಮಾಡಿದವನು, ಶಪಥವನ್ನು ಗೈತಿರುವೆನ್ನ, ಶಪಥವನ್ನು ಗೈತಿರುವೆನ್ನ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈತಿರುವೆನ್ನ. ಕೌರವ ಕೀಟವೇ ಕೇಳು, ಅಂದು ನಾನು ನಿನ್ನಂತೆಯೇ, ಅಂದು ನಾನು ನಿನ್ನಂತೆಯೇ ತೊಂಬತ್ತೊಂಬತ್ತು ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಮಸ್ತ ಸಾಮಂತ ರಾಜರಿಂದ ಹೋಲೈಸಿಕೊಳ್ಳುತ್ತಾ ವಿಜಯ ಸಾಮ್ರಾಟ ಶಕುನಿ ಶಕುನಿ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು.
ಎಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೂ ಪುರವ. ಏ ದುರ್ಯೋಧನ, ಗಾಳಿಗೋ ಪುರವಾದವು. ಚಿಂತೆ ಇಲ್ಲ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಗತಸ್ಮರಣೆಯೇ ಇಂದು ಆಲಸ್ಯವು ಭವಿಷ್ಯವಾಗುವುದೆಂಬ ಹಿರಿಯರ ಆರೋಗ್ಯನುಸರಿಸಿ ಅಂತೆಯೇ ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು, ಸೇಡನ್ನು ಸೇಡಿನಿಂದಲೇ ಮುಗಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂದು ಇದುವರೆಗೂ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದನು. ಇನ್ನು ಮುಂದೆ ಈ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ನಿನ್ನ ವಂಶವನ್ನು ಸಮೂಲವಾಗಿ ನಾಶ ಮಾಡದ ಹೊರತು ಈ ಶಕುನಿಗೆ ಎಲ್ಲಿರುವುದು ಶಾಂತಿ? ಅದೆಲ್ಲಿಯ ನೆಮ್ಮದಿ? ಅದೆಲ್ಲಿಯ ನಿದ್ದೆ? ಅಣ್ಣ ಅಳಬೇಡಿರಯ್ಯನ್ನ ಹತ ಭಾಗ್ಯ ಸಹೋದರರೇ, ಉಳಿದಿರುವೆನು
ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿಹಿಂಸೆ ಸ್ವಯುತ ಕಲಹ ಇದು ಉಚಿತವೇ ಶಕುನಿ? ಗೌರವೇಶ್ವರ, ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದ. ಅಭಿಮಾನದಿಂದಲೇ ಅವನ ಮಾತನ್ನು ನಿರಾಕರಿಸಿದನು ಮಾವ. ಗೌರವ, ಕೃಷ್ಣನ ಮಾತು ಪರಿಗ್ರಹವಿಲ್ಲ, ಬಿಡು. ಬರ್ಮ ಹತ ಬರನ್ನು
ನಾನು ಓಸ್ತಿನ ಅವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಹೇಗೆ? ಅವನೀಗಾಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರನ ಮುರುಕು ಜೋಪಡಿಯನ್ನ ಆಶ್ರಯಿಸಿರುವಂತೆ. ಎಷ್ಟೊಂದು ಅಭಯೇನ ಗ್ರಜ, ಎಷ್ಟೊಂದು ಅಭಯೇನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು, ಅದು ಅಲ್ಲದೆ ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಏನೇ ಆದರೂ ಹೋ ದರ್ಪಿತ ಗೋಪಾಲನ ಕೃತ್ರಿಮ ಸಂಧಾನಕ್ಕೆ ಒಪ್ಪ ಕೂಡದು, ಒಪ್ಪಲಾಗದು. ಇದೇ ನಮ್ಮ ಅಭಿಮತ. ಯದುಪತಿ ಶಿರವನ್ನು ಸಮಯವನ್ನು ನಾವು ಕಡಿಯುವೆ, ನಾವು ಕಡಿಯುವೆ, ನಾವು ಕಡಿಯುವೆ. ಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸದ ಕೆಲಸವೇ. ನೋಡಿದ್ಯಾ ಮಾವ, ಮದಗಜಗಳೆಷ್ಟಿದ್ದರೆ ಒಂದು ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲದೆ. ಎಷ್ಟೇ ಆದರೂ ಈ ನಮ್ಮ ಸಾರ್ವಭೌಮನ ಸಹೋದರನಲ್ಲವೇ. ಮಾವ, ಈಗೇನು ಮಾಡುವುದು? ಕೃಷ್ಣರ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾರದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳಿಗೆ ವಂಚಿತನಾಗಿ ನೀನು ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ? ಕೃಷ್ಣ ಅವನೋರ್ವ ಮಾಯಾವಿ, ವಂಚಕಿ, ಮೇಲಾಗಿ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯನ್ನು ಸಮೂಲವಾಗಿ ನಾಶ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಬರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಸಂಹರಿಸುವರು. ಶಿಶುಪಾಲ, ಜರಾಸಂಧ ಇವರು ನೀವೆಷ್ಟು ಆಪ್ತರಾಗಿದ್ದರು. ಹೌದು ಮಾವ. ಹಾ ಅಲ್ಲವೇ, ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದರು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರನ್ನು ಸುರಪಾನದ ಪ್ರಮಥನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶ ಮಾಡಿಕೊಂಡಿರುವನು. ಇಂಥನಿಗೆ ಮನ್ನಣೆಯೇ ಕೌರವ? ಮಾವ, ಹಾಗಾದರೆ ನನ್ನನ್ನು ಏಕೆ ದ್ವಾರಕೆಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಯಾಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಉದ್ದೇಶ? ಸಂಪದ ವಿಷದ ಅಲ್ಲನ್ನು ಗೆದ್ದು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಆಡಬಹುದು ಮಾವ,
ಹಾಡಬಹುದು. ಕೃಷ್ಣನಿಗಿಂತ ಅವರ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಆದರೆ ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೆ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಏನಂದರಿಯದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಈ ನನ್ನ ಸೋದರಳಿಯನ ಬಾಯಲ್ಲಿ ಪಾಪ ಕರ್ಮಗಳ ವಿಮರ್ಶೆಯೇ. ಗೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಅರ್ಧ ರಾಜ್ಯವನ್ನು ಕೊಟ್ಟಿದ್ದೆಯಾದರೆ ಕೊಟ್ಟೆಯಾದರೆ ನವಿನಾಶಕ್ಕೆ ನೀನೇ ಕಾರಣಯ್ಯ. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಅವರು ಎಂದರೇನು? ಕ್ಷತ್ರಿಯ ವೀರಳಿಂದ ಅನುಭಕ್ತನಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗಲ್ಲಿಡುವುದು ನಿನಗೆ ಉಚಿತವೇ ಕೌರವೇಶ್ವರ? ಆ ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಜಯಿಸಿ ರಾಜ್ಯವನ್ನು ಸಂಪಾದಿಸಲಿ. ಅದನ್ನು ಬಿಟ್ಟು ಈ ದೈನಂತ ಏಕಯ್ಯ, ದೇಹಿ ದೇಹಿ ರಾಜ್ಯವನ್ನು ಕೊಡಯ್ಯ, ರಾಜ್ಯವನ್ನು ಕೊಡಯ್ಯ ಎಂದು. ಸರಿಯಾಗಿ ಹೇಳಿದೆ ಸೋದರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮಣಿಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಕೊಡಲಾಗದು, ಕೊಡಕೂಡದು. ಗೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಭಾವ, ಆಗಲೇಬೇಕು. ಅಲ್ಲವೇ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನನ್ನ ಸಲಹೆ? ಆ ದುರ್ಯೋಧನ ಯಥಾಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಆಗಲಿ ನಡೆ ನಡೆ. ನಡೆಯೋ ನಡೆ. ನನ್ನ ಸೇಡೆಂಬ ಧಾವಕ್ಕೆ ಆಹುತಿಯಾಗಲಿರುವ ಪತಂಗವೇ ನಡೆ. ಹೇ ಕೌರವ, ಹೇ ಕೌರವ, ಯಾವ ನನ್ನ ಗಾಂಧಾರ ವಂಶವು ನಾಶವಾಯಿತೆಂದು ನೀನು ಭಾವಿಸಿದೆಯೋ ಅದೇ ವಂಶದ ಏಕೈಕ ಕುಳಿ ಈಗ ಈಗಿನ ಸೇಡಿನ ಸರ್ಪವಾಗಿ ಎಡೆಯತ್ತಿ ನಿಂತಿದೆ. ಆ ಪಾಂಡವರೆಂಬ ಹುಳಿವ ಬೆಂಕಿಗೆ ನಿನ್ನಂತಹ ಪತಂಗಗಳನ್ನು ಹಾಕಿ ಸುಡುವುದೇ ಈ ಶಕುನಿಯ ಹೆಬ್ಬಯಕೆ. ಈ ಶಕುನಿಯ ಹೆಬ್ಬಯಕೆ. ಏ ಕೌರವ, ಶಕುನಿ ಶಕುನಿ ಎಂಬ ಮೂರಕ್ಷರಗಳ ಅರ್ಥವೇನಾದರೂ ಬಲ್ಲಯ ಮೂಡ? ಶ ಎಂದರೆ ಶತಶತ್ರುಗಳಾದ ನಿನ್ನನ್ನು ನಿನ್ನ ಸಹೋದರರನ್ನು. ಕು ಎಂದರೆ ಕುಯುಕ್ತಿ ಎಂಬ ಕುತಂತ್ರದಿಂದ ನೀ ಎಂದರೆ ನಿನ್ನ ನಿರ್ಣಯ. ಶತಶತ್ರುಗಳಾದ ನಿನ್ನನ್ನು ನಿನ್ನ ಸಹೋದರನ್ನು ಕುಯುಕ್ತಿ ಎಂಬ ಕುತಂತ್ರದಿಂದ ನಿರ್ನಾಮ ಮಾಡುವುದೇ ಈ ಶಕುನಿ ಎಂಬ ಮೂರಕ್ಷಗಳ ಅರ್ಥ ಅರ್ಥ ಅರ್ಥ. ಹೇ ಕೌರವ, ಯಾವನನ್ನ ಗಾಂಧಾರ ವಂಶವನ್ನು ನಾಶ ಮಾಡಿ ಒತ್ತಂಗನೆತ್ತರಕ್ಕೆ ಹೇರಿ ಮೆರೆಯುತ್ತಿರುವ ಆ ನಿನ್ನ ಹಸ್ತಿನಾವತಿ ಅರಮನೆಯನ್ನು ಮಾಡಿ
ದಕ್ಷಿಣಾವತಿಯ ಅರಮನೆ ಹೆಬ್ಬಾಗಿಲಿನಿಂದ ಕುರುಕ್ಷೇತ್ರ ರಣರಂಗದವರೆಗೂ ನಿನ್ನ ಸಹೋದರ ತಲೆಗಳ ರಾಶಿಗಳನ್ನು ಕುರುಕ್ಷೇತ್ರ ಎಂಬ ಹೆಬ್ಬಾರಿಗೆ ಬಲಿ ಕೊಡುವೆನು. ಅಂದೆ ಅಂದೆ ಈ ಶಕುನಿಯ ಮನಸ್ಸಿಗೆ ವಿಶ್ರಾಂತಿ. ಸತ್ತ ಸತ್ತ ನನ್ನ ಸಹೋದರ ಆತ್ಮಗಳಿಗೆ ಶಾಂತಿ ಶಾಂತಿ. ಗೌರವ ಈ ಅಧಿಕಾರ ನನ್ನದು, ಈ ರಾಜ್ಯ ನನ್ನದು ನನ್ನದು ಎಂದು ಕೊಚ್ಚಿಕೊಳ್ಳುವೆಯೇನೋ? ಎಷ್ಟು ದಿನವೋ ನಿನ್ನ ಅಧಿಕಾರ, ಈ ನಿನ್ನ ಅಧಿಕಾರವನ್ನು ಈ ನಿನ್ನ ಸಾಮ್ರಾಜ್ಯವನ್ನು ನಾಶ ಮಾಡಿ ನಾಶ ಮಾಡಿ. ಕುರುಕುಲ ರಣಕಲಿ ನೀನಾಗುವೆ, ನೀನಾಗುವೆ ರಣರಂಗದಲ್ಲಿ ನರಬಲಿ ನರಬಲಿ. ಹಾಗಾದರಲ್ಲವೇ ಹಾಗಾದರಲ್ಲವೇ ಈ ಶಕುನಿಗೆ ಆನಂದ ಪರಮಾನಂದ ಆನಂದ ಆನಂದ. ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ. ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವೆನ್ನಿರಾಮ ಪಾಂಡವರಿಗೆ ಜಯವೋ ಕೌರವರ ಪಜಯವೋ. ಪಾಂಡವರಿಗೆ ಜಯವೋ ಕೌರವರ ಪಜಯವೋ. ಕೌರವ ಕೌರವ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಸರ್ಪದ ಹೆಡೆ ಮುಟ್ಟಿ
ಸರಸವನಾಡಲು ಬಯಸುವೆಯ ಸೇರಿನ ಸಂಪದ ಹೆಣೆ ಮುಕ್ತಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ದಾಂಡೆಯ ನಾಡೆ ಆನಂದ ಆನಂದ ಹೇ ಶಕ್ತಿಯ ಪರಮಾನಂದ ಹೇ ಕುರುಕ್ಷೇತ್ರ ಹೇ ಕುರುಕ್ಷೇತ್ರ ಆನಂದ ಹೇ ಆನಂದ ಹೇ ಶಕ್ತಿಯ ಪರಮಾನಂದ ಮಾಧವನಾದ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ಅದ್ಭುತವಾದದ್ದೇ ಸರಿ. ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ತನ್ನ ಹಬೆಯ ಹಸ್ತವನ್ನಿಡುವನು ಕಾಡಿನಲ್ಲ. ಅದು ಅಲ್ಲದೆ ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ಆತನ ಪಾದ ಸ್ಪರ್ಶದಿಂದ ಪಾವನವಾಯಿತು, ಯಾವಾತನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು. ಆ ದುರ್ಯೋಧನನ ಬಳಿಗೆ ದೂತನಾಗಿ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನನ್ನು ಹಾಲಿನಿಂದ ಅಭಿಷೇಕ ಮಾಡಿ ಪೂಜಿಸೋಣವೆಂದರೆ ಕ್ಷೀರಸಾಗರ ಶಯನನಾದ ನೀನು ಕ್ಷೀರಸಾಗರದಲ್ಲಿಯೇ ಪವಡಿಸಿರುವೆ. ಪರಮಾತ್ಮ, ಕ್ಷೀರಸಾಗರದಲ್ಲಿಯೇ ಪವಡಿಸಿರುವೆ. ಹೋಗಲಿ, ಅನೇಕ ಧನಾದ್ಯಗಳನ್ನಿಟ್ಟು ನಿನ್ನನ್ನು ಮೆಚ್ಚಿಸೋಣವೆಂದರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ. ಪರಮಾತ್ಮ, ನೀನೇ ಅನ್ನದಾತನಾಗಿರುವೆ. ಪ್ರಭು ಪ್ರಭು, ನಿನ್ನ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ಕಾದಿರುವ ನಾನು, ನಿನ್ನ ದರ್ಶನ ಮಾತ್ರದ ಸಿದ್ಧಿಯನ್ನು ಪಡೆಯುವ ತನಕ ಇದು ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವೆನು. ನಿನಗರ್ಪಿತವಾಗಲಿ ದೇವ.
ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಗೈದವನೇ
ಮಾತ್ರದಿ ಪ್ರಾಣವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆನೆವುದು ಮನ ಕಾನಂದ ರಕ್ಷಕ ದೀನ ಬಂಧು ಈ ದೀನನ ಮೊರೆಯನ್ನಾಲಿಸಿ ಓಡೋಡಿ ಬಂದೆಯ ಧನ್ಯನಾದೆನು ದೇವ ಧನ್ಯನಾದೆನು ಪರಮಾತ್ಮ ಕುಶಲವೇ ಪ್ರಥಮ ವಂದನವಯ್ಯ ಪರಮ ಪುರುಷ ಕೃಷ್ಣ ದಶವಂದನವಯ್ಯ ದಶರಥ ರಾಮನಂ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿದಯರ ರಸ ಕೃಷ್ಣ ಮುಚುಕುಂದವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ
ಕಡಲೊಳ್ಳು ನೀಲೆಯಿಂದಾಡುವ ಲೋಲಲೋಚನೆ ನೀನು ವಂದೆಯ ಕಡುಶಿಲೆಯ ಕರುಣನು ಕೊರಳು ತರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯ ತಾವನ್ನು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಅರಿಯ ತಾವನ್ನು ಮಕರಿಯ ಸಿರಿಯನ್ನು ಬಿಡಿಸಿದೆಯ ಅರಿಯ ಸಂತ ಗುಣ ರೂಪನೆ ನಿನ್ನ ಕರ್ಣವನ್ನು ಮನದೊಳಗೆ ನಮಿಸುವೆ ನಮೋ ನಾರಾಯಣ ಪರಮಾತ್ಮ ರವಿಕಿರಣ ಬೀಳದ ಕೊಳದ ಶೋಭಾಯಮಾನದಂತೆಯು ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯು ದೊರೆಯಿಲ್ಲದ ಹರಮನೆಯಂತೆಯೂ ನೀರಿಲ್ಲದ ಪಾಳುಬಾವಿಯಂತಿದ್ದ ನನ್ನ ಈ ಕುಟೀರವು ನಿನ್ನ ಪಾದಸ್ಪರ್ಶದಿಂದ ಪಾವನವಾಯಿತು ದೇವ ಪಾವನವಾಯಿತು ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು ನನಗೆ ಏನಾದರೂ ಆಹಾರವಿದ್ದರೆ ಕೊಡುವೆಯ ಪರಮಾತ್ಮ ಈ ಪ್ರಪಂಚವನ್ನೇ ನಿನ್ನ ಉದರದಲ್ಲಡಗಿಸಿಟ್ಟುಕೊಂಡು ಸಕಲ ಚರಾಚರ ವಸ್ತುಗಳನ್ನು ಪರಿಪಾಲಿಸುತ್ತಿರುವ ನಿನಗೆ ಈ ಹಣು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ ನನ್ನನ್ನು ಪರೀಕ್ಷಿಸುತ್ತಿರುವಿಯಾ ವಿದುರ ನಾನಿಂದು ಕಾರ್ಯಾರ್ಥಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಗಟ್ಟಿ ನನ್ನನ್ನು ಇಲ್ಲಿಯವರೆಗೂ ಸೆಳೆದಂದಿರುವುದು ನೀನೇನು ಸಾಮಾನ್ಯನೆ ವಿದುರ ಒಡವಿಯೋ ಭಕ್ತ ಶಿರೋಮಣಿ ನೀನು ಒಡವಿಯೋ ಭಕ್ತ ಶಿರೋಮಣಿ
ಪ್ರಪಂಚದ ಭೋಗದ ವಸ್ತುಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಪರಮ ಭಕ್ತಿಯನ್ನು ನಾನೇನು ಅರಿಯದವನೇ ವಿದುರ. ಎಲ್ಲಿ ನನಗೆ ತುಂಬ ಹಸಿವಾಗುತ್ತಿರುವುದು, ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪ್ರಭಾಪ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ಕ್ಷೀರವೇ? ಕ್ಷೀರವು ನನಗೆ ಅತಿ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರವು ಈಗಲೂ ಸವಿದಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆಯ್ದಿಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಕ್ಷೀರವು ಆ ವರಡಕ್ಕಿಂತ ಮುಖ್ಯವಾದದ್ದು. ಎಲ್ಲಿ, ಅದನ್ನೇ ತೆಗೆದುಕೊಂಡು ಬಾ. ಆಗಲಿ ದೇವ. ಏಕೆ ವಿದುರ, ಏಕೆ ತವಕ ಪಡುತ್ತಿರುವೆ? ಪ್ರಭು, ಏನೆಂದು ಹೇಳಲಿ? ಈಗ ತಾನು ಇದ್ದ ಕ್ಷೀರವನ್ನೆಲ್ಲ ನಿಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ವಿದುರ, ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಶೇಷವಾದರೂ ಇರಲೇಬೇಕಲ್ಲವಯ್ಯ. ಎಲ್ಲಿ, ಆಗಲಿ ದೇವ. ಪ್ರಭು, ಇದೇನು ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯ ನೀನು? ಪ್ರಭು, ಆ ಒಂದು ತೊಟ್ಟು ಕ್ಷೀರದಿಂದ ನಿಮ್ಮ ತುದಿ ಅಲಗೆಯೂ ನೆನೆಯುವಂತಿಲ್ಲ. ಏಕೆ ನೆನೆಯುವುದಿಲ್ಲ, ಏಕೆ ನೆನೆಯುವುದಿಲ್ಲ ವಿದುರ? ತೆಗೆದುಕೋ ಈ ಕೊಳದನ್ನು, ನೋಡುತ್ತಿದ್ದ ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಸುಳ್ಳ ನೀಡುತ್ತಿರುವೆಯಲ್ಲ. ಎಲ್ಲಿ, ಅತ್ತ ನೋಡುವಿದುರ? ಧನ್ಯನಾದನು ದೇವ, ಧನ್ಯನಾದನು, ಧನ್ಯನಾದನು. ಬ್ರಹ್ಮಾಂಡದೀಶಂ
ಅಂಬುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ಧಾನವ ಕುಲ ವಿನಾಶಿತಂ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರಲ್ಲಿವೇ ಧನ್ಯರು. ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡಿರುವೆ. ಇನ್ನು ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಧರ್ಮವನ್ನು ರಕ್ಷಿಸು ದೇವ, ಧರ್ಮವನ್ನು ರಕ್ಷಿಸು. ಆಗಲಿ ವಿದುರ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಕೂಡ ಅಲ್ಲಿಗೆ ಬಾ, ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೋಡುವೆ ಎಂದು. ಹಾಗೆ ಆಗಲಿ ದೇವ, ನೀನಿಲ್ಲದ ಬೆಡೆಯಲ್ಲಿ
ವಿಚಿತ್ರವಲ್ಲದೆ ಮತ್ತೇನು? ಜಗದ ಜೀವನದ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಬಿಡಿಯುವ ಮೋಹನ ರೂಪ ದೇವಾ ಜಗದ. ಚರಣೆ ನಿರ್ಮಲ ತಗ ನಿನ್ನ ಬಲ್ಲವರಿಲ್ಲ ಈ ಜಗದ ಜೀವರೊಳು. ಬಲ್ಲವರಿಲ್ಲ ಈ ಜಗದ ಜೀವರೊಳು, ಬಯಣೆಗೆ ಚಿಲುಕಿದ ಭ್ರಾಂತಿಯ ಮನುಜರ. ವಾಸುದೇವ ಜಗದ ಜೀವನದ ಆತನು ನೀ, ಜಗದ ಜೀವನದಾತನು ನೀ, ಜಗದ ಜೀವನದಾತನು ನೀ.